ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ಅಗಲಿಕೆ ಎಲ್ಲರನ್ನೂ ಕೂಡ ಆಘಾತಕ್ಕೆ ದೂಡಿದ್ದು ಇಡೀ ಭಾರತ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ ಎನ್ನಬಹುದು ಹೌದು ರಾಜ್ಕುಮಾರ್ ಕುಟುಂಬದಿಂದ ಬಂದಿರುವ ಪ್ರತಿಭಾವಂತ ನಟರಾಗಿದ್ದ ಪುನೀತ್ ಬಾಲನಟನಾಗಿ ಕನ್ನಡ ಚಿತ್ರರಂಗ ಪ್ರವೇಶಿಸಿದ್ದರು ಹಾಗೂ ಅಪಾರ ಅಭಿಮಾನಿಗಳನ್ನು ಸಂಪಾದಿಸಿದ್ದರು ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪುನೀತ್ ಬಗೆಗಿನ ನೆನಪನ್ನು ಹಂಚಿಕೊಳ್ಳುತ್ತಿದ್ದು ಇದೀಗ ಪುನೀತ್ ಎಂಟು ವರ್ಷ ವಯಸ್ಸಾಗಿದ್ದಾಗ ಕೊಟ್ಟಂತಹ ಸಂದರ್ಶನದ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಸದ್ದು ಮಾಡುತ್ತಾ ಅದು ಕೂಡ ವೈರಲ್ ಆಗುತ್ತಿದೆ ಅದರಲ್ಲಿ ನಟಿ ಸವಿತಾ ಬಗ್ಗೆ ಏನು ಹೇಳಿದ್ದರು ಹಾಗೂ ಅಪ್ಪು ಅವರ ಕೊನೆಯ ದರ್ಶನಕ್ಕೆ ಚಿಕ್ಕಮ್ಮ ಸವಿತಾ ಯಾಕೆ ಬರಲಿಲ್ಲ ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ಈ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೌದು ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಸಂದರ್ಶನ ಕೊಟ್ಟಿದ್ದು ಅದರಲ್ಲಿ ತಮ್ಮ ಚಿತ್ರದ ಬಗೆಗಿನ ಮಾಹಿತಿಗಳು ಅಪ್ಪಮ್ಮನ ಜೊತೆ ಒಡನಾಟ ಸೇರಿದಂತೆ ನಾನು ಕೂಡ ಅಪ್ಪನಂತೆ ಆಗ್ತೀನಿ ಎಂದು ಮುಗ್ಧವಾಗಿ ಉತ್ತರ ಕೊಟ್ಟಿದ್ದಾರೆ ಅಪ್ಪು ಮಾಸ್ಟರ್ ಲೋಹಿತ್ ಆಗಿದ್ದಾಗ ಕೊಟ್ಟ ಸಂದರ್ಶನದಲ್ಲಿ ಅಪ್ಪಾಜಿ ಜೊತೆಯಲ್ಲಿ ಬೇರೆ ನಾಯಕಿಯರು ಪಾತ್ರ ಮಾಡೋದು ಇಷ್ಟವೇ ಎಂದು ಕೇಳಿದಾಗ ಅಪ್ಪು ಅವರು ಸರಿತ ನನಗೆ ಒಪ್ಪಿಗೆಯಾಗಿಲ್ಲ ಆಕೆ ಕಪ್ಪು ಕನ್ನಡ ಸರಿಯಾಗಿ ಬರೋಲ್ಲ ಅಂಬಿಕಾ ಮಾಧವಿಯಾದರೆ ಚೆನ್ನಾಗಿರುತ್ತೆ ಎಂದು ಹೇಳಿದ್ದರು ಆ ಸಮಯದಲ್ಲಿ ಸರಿತ ಜೋರಾಗಿ ನಕ್ಕಿದ್ದು ತದನಂತರ ಅಪ್ಪು ಕೂಡ ಸರಿತಾ ಅವರನ್ನು ತಾಯಿಯಂತೆ ನೋಡುತ್ತಿದ್ದರು ಹೌದು ಸಾಕಷ್ಟು ಸಂದರ್ಶನದಲ್ಲಿ ಈ ಕುರಿತು ಅವರು ಕೂಡ ಮಾತನಾಡಿದ್ದಾರೆ ಆದರೆ ಇಷ್ಟೊಂದು ಆತ್ಮೀಯರಾಗಿದ್ದರೂ ಕೂಡ ಅವರ ಕೊನೆಯ ದರ್ಶನಕ್ಕೆ ಸರಿತಾ ಬರಲಿಲ್ಲ ಕನ್ನಡಿಗರ ರಾಜರತ್ನ ಬಡಜನರ ಆರಾಧ್ಯ ದೈವ ಅಭಿಮಾನಿಗಳ ರಾಜಕುಮಾರ ಇಂದು ನಮ್ಮೊಂದಿಗಿಲ್ಲ ಎಂಬ ಸತ್ಯವನ್ನು ಯಾರಿಂದಲೂ ಕೂಡ ಅರಗಿಸಿಕೊಳ್ಳಲಾಗುತ್ತಿಲ್ಲ ಹೀಗಿರುವಾಗ ಪುನೀತ್ ರಾಜ್ಕುಮಾರ್ ಅವರ ತಾಯಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ತಂಗಿ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಚಿಕ್ಕಮ್ಮ ನಟಿ ರವರು ಅಕ್ಕನ ಮಗನ ಕೊನೆಯ ದರ್ಶನಕ್ಕೆ ಬರಲೇ ಇಲ್ಲ ಇದೀಗ ಈ ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿದ್ದು ನಿಜಕ್ಕೂ ಅವರು ಮಗನನ್ನು ನೋಡಲು ಬರದೇ ಇರಲು ಕಾರಣವೇ ಬೇರೆ ಇದೆ ಹೌದು ಪುನೀತ್ ರಾಜ್ಕುಮಾರ್ ಅವರು ಅಗಲಿದ್ದಾರೆ ಎಂಬ ಶಾಕಿಂಗ್ ಸುದ್ದಿ ಎಲ್ಲರ ಎದೆಯನ್ನು ಕೂಡ ಜಲ್ಲೆನಿಸಿದ್ದು ಕರುಣೆಯಿಲ್ಲದ ಜವರಾಯ ಕರುನಾಡ ಯುವರತ್ನನನ್ನು ಕರೆದುಕೊಂಡು ಹೋಗಿದ್ದು ಇದು ಕನ್ನಡಿಗರ ಪಾಲಿಗೆ ನಂಬಲಾರದ ಸುದ್ದಿಯಾಗಿದ್ದು ಈ ಸುದ್ದಿ ನಟಿ ಸರಿತಾ ಅವರಿಗೆ ಬಹಳ ತಡವಾಗಿ ತಲುಪಿದೆ ಅನಾರೋಗ್ಯದಿಂದ ಬಳಲುತ್ತಿದ್ದ ಕಾರಣ ಬರಲು ಸಾಧ್ಯವಾಗಲಿಲ್ಲ ಆದರೆ ಇದೀಗ ಅಪ್ಪು ಸಮಾಧಿಯ ಬಳಿ ಬಂದ ಸರಿತಾ ಸಮಾಧಿಯನ್ನೇ ನೋಡುತ್ತಾ ದುಃಖಿಸುತ್ತಾ ಅತ್ತಿದ್ದು ಅಲ್ಲಿಯೇ ಕುಸಿದು ಬಿದ್ದಿದ್ದು ನಂತರ ಅವರನ್ನು ನೆರೆದಿದ್ದವರು ಸಮಾಧಾನ ನೀರು ಕುಡಿಸಿದ್ದಾರೆ ಒಟ್ಟಾರೆ ಕೊನೆಯ ಕ್ಷಣದಲ್ಲಿ ಅಪ್ಪು ನೋಡಲಾರದೆ ಸರಿತ ಬಹಳನೇ ಬೇಸರವಾಗಿದ್ದು ಕಡೆಯವರೆಗೂ ಈ ನೋವು ಇರುತ್ತದೆ ಎಂದು ಕಣ್ಣೀರಿಟ್ಟಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡಿರುವ ಶಿವಣ್ಣ ಹೌದು ಈ ನೋವು ನಾವು ಸಾಯುವವರೆಗೂ ಇರುತ್ತದೆ ಎಂದು ಕಣ್ಣೀರು ಹಾಕಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಂ ಶ್ರೀ ಸಾಯಿ ದುರ್ಗಾ ಜ್ಯೋತಿಷ್ಯ ಪೀಠಂ ದೇವಿ ಆರಾಧಕರು ಪಂಡಿತ್ ರಾವ್ ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ ಸ್ತ್ರೀಪುರುಷ ವಶೀಕರಣ ಶತ್ರುಕಾಟ ಮೋಸ ಲೈಂಗಿಕ ಸಮಸ್ಯೆ ಸೊಸೆ ಕಿರಿಕಿರಿ ಹೀಗೆ ಏನೇ ಸಮಸ್ಯೆಗಳಿದ್ದರೂ ಮಾಂತ್ರಿಕಾದಿಶಕ್ತಿ ದೇವತೆಗಳಾದ ನಾಗಬ್ರಹ್ಮಣಿ ರಕ್ತೇಶ್ವರಿ ಅಘೋರಿ ನಾಗಸಾಧುಗಳ ರಹಸ್ಯ ಪೂಜಾ ಶಕ್ತಿಗಳಿಂದ ಕೇವಲ ಮೂರು ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ಈಗಲೇ ಕರೆ ಮಾಡಿ